ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಅಧ್ಯಾಯ 5, ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. 5 ಅಂಕದ ಪ್ರಶ್ನೋತ್ತರಗಳು, ಭಾಗ 1. ಪ್ರಶ್ನೆ 1, ಗ್ರಾಮೀಣ ಸಮುದಾಯದ ಲಕ್ಷಣಗಳನ್ನು ವಿವರಿಸಿ. ಆತ್ಮೀಯ ವಿದ್ಯಾರ್ಥಿಯರಿಗೆ ಪರೀಕ್ಷೆಯಲ್ಲಿ 5 ಅಥವಾ 10 ಅಂಕಗಳ ಪ್ರಶ್ನೆಗಳಲ್ಲಿ ಮೇಲಿಂದ ಮೇಲೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಆದ್ದರಿಂದ ನಾನು 5 ಮತ್ತು 10 ಅಂಕಗಳ ಸಲುವಾಗಿ ಉತ್ತರವನ್ನು ಸಿದ್ಧಪಡಿಸಿದ್ದೇನೆ. ಗಮನವಿಟ್ಟು ಅಧ್ಯಯನ ಮಾಡಿ ಎಂದು ಈ ಮೂಲಕ ತಿಳಿಸುತ್ತೇನೆ. ಪ್ರಶ್ನೆ 1, ಗ್ರಾಮೀಣ ಸಮುದಾಯದ ಲಕ್ಷಣಗಳು. ಉತ್ತರ, ಚಿಕ್ಕ ಗಾತ್ರ. 2, ಪ್ರಾಥಮಿಕ ಸಂಬಂಧ. 3, ಸಾಮಾಜಿಕ ಸಾಮೈಕ್ಯತೆ. 4, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. 5, ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು. 6, ನೆರೆಹೊರೆ ಮತ್ತು ಸರಳ ಜೀವನ. 7, ಗ್ರಾಮ ಸ್ವಾಯತ್ತತೆ. ವಿವರಣೆ ಪೀಠಿಕೆ. ಭಾರತೀಯ ಸಮಾಜದ 3 ಆಧಾರ ಸ್ತಂಭಗಳಲ್ಲಿ ಗ್ರಾಮೀಣ ಸಮುದಾಯವು ಒಂದಾಗಿದೆ. ಭಾರತ ಹಳ್ಳಿಗಳ ನಾಡು, ಗ್ರಾಮಗಳ ಬೀಡು ಎಂದು ಹೇಳುತ್ತಾರೆ. ಇಂದಿಗೂ ಸಹ 68.8% ಜನ ಗ್ರಾಮವಾಸಿಗಳಾಗಿದ್ದಾರೆ. ಆದ್ದರಿಂದ ಗ್ರಾಮೀಣ ಸಮುದಾಯದ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತೆ ನೋಡಬಹುದು. ಚಿಕ್ಕ ಗಾತ್ರ. 5000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ, ಪ್ರತಿ ಚದುರ ಕಿಲೋಮೀಟರ್ಗೆ 400 ಜನ ಸಾಂದ್ರತೆಯನ್ನು ಹೊಂದಿರುವ ಗ್ರಾಮೀಣ ಸಮುದಾಯಗಳು ಗಾತ್ರ ಹಾಗೂ ವಿಸ್ತೀರ್ಣತೆಯಲ್ಲಿಯೂ ಕಡಿಮೆ ಇರುತ್ತವೆ. 2, ಪ್ರಾಥಮಿಕ ಸಂಬಂಧ. ಗ್ರಾಮಗಳಲ್ಲಿ ಕಡಿಮೆ ಜನಸಂಖ್ಯೆ ಇರುವುದರಿಂದ ಒಬ್ಬರಿಗೊಬ್ಬರು ಪರಿಚಯವಿದ್ದು ಮುಖಾಮುಖಿ ಸಂಬಂಧವನ್ನು ಹೊಂದಿರುತ್ತಾರೆ. ಪರಸ್ಪರ ಒಬ್ಬರ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗಿ ಅನ್ಯೋನ್ಯತೆಯಿಂದ ಜೀವನ ನಡೆಸುತ್ತಾರೆ. 3, ಸಾಮಾಜಿಕ ಸಾಮೈಕ್ಯತೆ. ಗ್ರಾಮೀಣ ಸಮುದಾಯದ ಜನರಲ್ಲಿ ಭಾಷೆ, ನಂಬಿಕೆ, ಆಚಾರ ವಿಚಾರ, ನೈತಿಕ ನಿಯಮ, ಉಡುಗೆ ತೊಡುಗೆ, ಜೀವನ ಶೈಲಿ ಮುಂತಾದವುಗಳಲ್ಲಿ ಏಕರೂಪತೆ ಕಾಣುತ್ತೇವೆ. ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಸಾಮರಸ್ಯದಿಂದ ಜೀವನ ನಡೆಸುತ್ತಾರೆ. ಇದರಿಂದ ಅವರಲ್ಲಿ ಸಾಮಾಜಿಕ ಐಕ್ಯತೆ ಕಂಡುಬರುತ್ತದೆ. 4, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಗ್ರಾಮಗಳಲ್ಲಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಾಧನಗಳಾದ ಲೋಕರೂಢಿ, ಸಂಪ್ರದಾಯ, ನೈತಿಕ ನಿಯಮ, ಧರ್ಮ, ದೇವರು ಮುಂತಾದವುಗಳ ಮೂಲಕ ಜನರ ಅಹಿತಕರ ವರ್ತನೆಯನ್ನು ನಿಯಂತ್ರಿಸಲಾಗುತ್ತದೆ. ಪ್ರಶ್ನೆ 5, ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ಗ್ರಾಮಸ್ಥರು ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಪೂರಕ ವೃತ್ತಿಯನ್ನು ಅವಲಂಬಿಸಿ ಬದುಕುತ್ತಿರುತ್ತಾರೆ. ಉದಾಹರಣೆ, ಕಮ್ಮಾರಿಕೆ, ಬಡಿಗತನ, ಚಮ್ಮಾರಿಕೆ, ನೇಕಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ಜೇನು ಸಾಗಾಣಿಕೆ ಮುಂತಾದವುಗಳು. 6, ನೆರೆಹೊರೆ ಮತ್ತು ಸರಳ ಜೀವನ. ಗ್ರಾಮಗಳಲ್ಲಿ ಮನೆಯ ಅಕ್ಕಪಕ್ಕ ನೆಲೆಸಿರುವ ಇತರ ಕುಟುಂಬಗಳ ಸಮೂಹವನ್ನು ನೆರೆಹೊರೆ ಎನ್ನುವರು. ಸಾಮಾಜಿಕ ಜೀವನದಲ್ಲಿ ನೆರೆಹೊರೆಯ ಸಂಬಂಧ ಪ್ರಮುಖ ಪಾತ್ರ ವಹಿಸುತ್ತದೆ. ಗ್ರಾಮೀಣ ಜನರು ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಸ್ವಭಾವದವರು, ಸರಳ ಜೀವನ ಶೈಲಿ ಹೊಂದಿರುವವರು. ಒಬ್ಬರ ಕಷ್ಟ ಸುಖಗಳಲ್ಲಿ ಇನ್ನೊಬ್ಬರು ಭಾಗಿಗಳಾಗುವರು. ನೆರೆಹೊರೆಯ ಮೇಲೆ ಪರಸ್ಪರ ಅವಲಂಬನೆ ಹೊಂದಿರುವರು. 7, ಗ್ರಾಮ ಸ್ವಾಯತ್ತತೆ. ಗ್ರಾಮೀಣ ಜನರು ತಮಗೆ ಬೇಕಾದ ಆಹಾರ, ವಸತಿ, ಉದ್ಯೋಗ ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ತಾವೇ ಈಡೇರಿಸಿಕೊಳ್ಳುವರು ಮತ್ತು ತಮ್ಮ ಗ್ರಾಮ ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆ, ವಾದ ವಿವಾದಗಳನ್ನು ತಾವೇ ಬಗೆಹರಿಸಿಕೊಳ್ಳುವರು. ಅದಕ್ಕಾಗಿ ಗ್ರಾಮಗಳನ್ನು ಚಾರ್ಲ್ಸ್ ಮೆಟ್ಕಾಫ್ ಪುಟ್ಟ ಗಣರಾಜ್ಯಗಳು ಎಂದು ಕರೆದಿದ್ದಾರೆ. ಆದರೆ ಇಂದು ಗ್ರಾಮಗಳು ಸ್ವಯಂ ಪರಿಪೂರ್ಣತೆಯನ್ನು ಕಳೆದುಕೊಂಡಿವೆ ಎಂದು ಹೇಳಬಹುದು. ಉಪಸಂಹಾರ. ಈ ಮೇಲಿನ ಅಂಶಗಳನ್ನು ಅವಲೋಕಿಸಿದಾಗ ಭಾರತ ಕೃಷಿ ಪ್ರಧಾನ ಉದ್ಯೋಗವನ್ನು ಹೊಂದಿದ ರಾಷ್ಟ್ರ. ಕೃಷಿಯೇ ಗ್ರಾಮೀಣ ಜನರ ಹಸಿರು ಉಸಿರು, ರೈತರೇ ಗ್ರಾಮದ ಬೆನ್ನೆಲುಬು ಎಂದು ತಿಳಿದು ಬರುತ್ತದೆ. ಧನ್ಯವಾದಗಳು.